पूर्ण बोध मतानुगाह पृथ्वी मंडल मध्यस्थाः पूर्ण बोध मतानुगाह वैष्णवाः विष्णु हृदयाः तां नमस्ये गुरो ಸರ್ವೋತ್ತಮನಾದ ಶ್ರೀ ರಾಮಚಂದ್ರ ದೇವರ ಈ ಜನ್ಮೋತ್ಸವ ಏನು ವಿಶೇಷವಾಗಿ ನಡೀತಾ ಇದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಂಭವಾಮಿ ಯುಗೇ ಯುಗೇ ಅಂತ. ಎಲ್ಲಿ ಕೃಷ್ಣ ಸಂಭವಾಮಿ ಯುಗೇ ಯುಗೇ ಅಂತ ಅವತಾರ ಮಾಡಲಿಲ್ಲ ಅಂದ್ರೆ ಅದು ನಮ್ಮ ಮೌಢ್ಯ. ಕಾರಣ ಪ್ರತಿ ವರ್ಷ ನಾವು ಏನು ಈ ಉತ್ಸವಗಳನ್ನು ಮಾಡ್ತೇವೆ ಆ ಧರ್ಮ ನಾಮಕನಾಗಿ ಪರಮಾತ್ಮ ಅವತಾರ ಮಾಡ್ತಾ ಇರ್ತಾನೆ. ಅಂತ ಒಂದು ಧರ್ಮನಾಥನ ಸೇವೆಗೆ ಎಲ್ಲ ಭಗವದ್ಗೀತೆಗೆ ಆನಂದ ಸ್ವಾಗತವನ್ನು ಕೋರ್ತಾ ಪರಮಾತ್ಮನ ಸೇವಾರೂಪವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹರಿ ಓಂ. ಮನದಿಷ್ಟವಾ
Thank you.
Thank you.
ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಅರೆ ಕತ್ತಿ ಕೊಡಿಸುವ ಗುರು ರಾಘವೇಂದ್ರ ಚರಣ ಕಮಲವನ್ನು ಸ್ಮರಿಸುವ ಓ
ಗಂಧರ್ವರಿಗೆ ಋಷಿಗಳಿಗೆ ವೇದ ಚಿಂತವಿ ಪಿತೃಗಳಿಗೆ ಗಂಧರ್ವ ಕ್ಷಿಪರಿಗೆ ಗಗಾನ ಬಿಸುವೆನು ಬಿಡದೆ ರಮಾಪಳಂತ್ರನ ದಾಸವರ್ಗಕ್ಕೆ ನಮಿ ವಿನಯ ಶಕ್ತಿ ರಾಮ ರಾಮ
ಮುಂದಿನ ದೇವರು ರಾಮ
ಜೀವೋತ್ತಮರಾದ ಶ್ರೀರಾಮಭಕ್ತರಾದ ವಾಯುದೇವರ ಮೇಲೆ ಪ್ರಸನ್ನಗೊಂಡ ದೇವರು ನಾನು. ಪ್ರತಿನಿತ್ಯ ನಾವು ಬ್ರಹ್ಮಾಂಡ ಸಾಕ್ಷಾತ್ ಶ್ರೀ ಪ್ರತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇಯ ಜನ್ಮಜನ್ಮನಿಂದ ಏನು ಜನ್ಮ ಜನ್ಮಕ್ಕೆ ನಮ್ಮ ಸರ್ವೋತ್ತಮರಾದ ಶ್ರೀಹರಿಯ ನಮ್ಮ ದೈವವಾಗಿರಲಿ, ಜೀವೋತ್ತಮರಾದ ವಾಯುದೇವರೇ ನಮಗೆ ಗುರುಗಳಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದನ್ನು ವಿದ್ಯಾಭ್ಯಾಸವಂತಿಗಿಂತಲೂ ದೇವರ ನಾಮವನ್ನಾಗಿ ಮಾಡಿ ಅರ್ಪಣೆ ಮಾಡಿದ್ದಾರೆ. ಅದನ್ನು ಈಗ ರಾಮದೇವರ ಸಲ್ಲಿಸಲು Thank you.
నిర్భయత్వము హనుమాన
Thank you.
Thank you.
Thank you.
Thank you.
Oh,
Shri Sameerachar.
Thank you.
Thank you.
ಈಗ ಎರಡು ದೇವರ ನಾಮದಲ್ಲಿ ನಾನು ನಿಮ್ಮನ್ನು ಮಾಡ್ತೇನೆ. ಮುಂದಿನ ದೇವರ ನಾಮ ಬಹಳ ಪ್ರೇಷವಾದ ದೇವರ ನಾಮ ವಿದ್ಯಾಭ್ಯಾಸ ಭಾಗವತಾದ ಶಾಸ್ತ್ರದಲ್ಲಿ ಏನು ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ಯಾವಾಗಲೂ ನನ್ನ ಜೊತೆ ಇದ್ದಾನೆ ಅನ್ನೋ ಒಂದು ಅಹಂಕಾರ ಬಂದಾಗ ಕೃಷ್ಣ ಪರಮಾತ್ಮ ಒಂದು ಕ್ಷಣ ತೃಪ್ತಿ ಯುಗ ಎಂದ ಹೇಳ್ತಾರೆ. ತೃಪ್ತಿ ಎಂದರೆ ಒಂದು ಸೂಕ್ಷ್ಮವಾದ ಸೂಜಿಯಿಂದ ತಾವರೆಯ ಕಮಲದ ಕೃಷ್ಣದ ಎಲೆಯನ್ನು ಚುಚ್ಚಲಿಕ್ಕೆ ಎಷ್ಟು ಸಮಯ ಬೇಕು ಅದಕ್ಕೆ ತೃಪ್ತಿ ಅಂತ. ಆ ಸಮಯ ಕೂಡ ಗೋಪಿಕಾ ಸ್ತ್ರೀಯರಿಗೆ ಒಂದು ಯುಗವಾಗಿ ಬರುತ್ತಾಯಿತು, ತೃಪ್ತಿ ಯುಗ ಇದೆ ಅಂತ. ಆ ಒಂದು ಸನ್ನಿವೇಶವನ್ನು ವಿದ್ಯಾ ಪ್ರಸನ್ನತಿಗಳು ಅತಿ ಅದ್ಭುತವಾಗಿ ಸ್ಮರಣೆ ಮಾಡಿದ್ದಾರೆ. ಅದನ್ನು ಹಾಡಿ ನಂತರ ಬಹಳ ಜನ ನಿರೀಕ್ಷೆ ಪಡಿಸುವ ನನಗೆ ಅತ್ಯಂತ ಪ್ರಿಯವಾದ ಸೀನ ಪ್ರವಚನ ಮಾಡಿರುವುದನ್ನು ಹಾಡ್ತೀನಿ. ಕಾರಣ ನಿಮ್ಮ ಕಣ್ಣು ಮಾತನಾಡಿ
ಒಂದು ರಸಾಂತ ಗಾನರಸ ಒಂದು ಗಾನ ಸಮಯ ಒಂದು ಕಾರ್ಯಕ್ರಮ
ಎಲ್ಲರೂ ಅದರು ಮೈವಾರದಲ್ಲಿ ಅದನ್ನು ಆರಿಸ್ತಾ ಇದ್ರೆ ಅದು ರಾಮನಾಮಿಯ ಒಂದು ಏನಾದರೂ ಸೇವಾಕಾಂತ ವಿಷಯ ಹಾಗೂ ಈ ಒಂದು ಧನ್ಯವಾದ ಸಂಸ್ಕೃತಿಯ ಒಂದು ಸಾಂಪ್ರದಾಯಿಕವಾಗಿ ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಪ್ರತಿ ವರ್ಷ ರಾಮೋತ್ಸವದ ಒಂದು ವಿಶೇಷ ಇದ್ದೇ ಇರುತ್ತೆ. ನೂರ ಹನ್ನೆರಡು ನಮ್ಮ ನೂರ ಹನ್ನೆರಡನೇ ವರ್ಷ ಅತ್ಯಂತ ಬೆಂಗಳೂರಿನ ಹಳೆಯದಾದ ಒಂದು ಉತ್ಸವ. ಅದರಲ್ಲಿ ಇವತ್ತಿನ ದಿವಸ ರಾಮನವಮಿಯ ಉತ್ಸವ. ಅದರಲ್ಲೂ ವಿಶೇಷವಾಗಿ ಇನ್ನೊಂದೇನಂದರೆ ನಾವು ರಾಮದೇವರ ಒಂದು ಬೆಳಗ್ಗೆಯಿಂದ ರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ವಿ. ನಂತರ ಆ ಪವಮಾನಾಚಾರ್ಯರು ಬಂದು ಮಾಡಿದ್ರು. ಈ ಮತ್ತೊಬ್ಬರು ಅದೇ ರೀತಿ ಈ ತಮ್ಮ ಒಂದು ಧ್ಯಾನ ಭಕ್ತಿ ಸಭೆಯನ್ನು ನಮ್ಮೆಲ್ಲರಿಗೂ ಹರಿಸಿ ಆ ರಾಮಚಂದ್ರನ ಅಡಿದಾರಗಳಲ್ಲಿ ಗಾಯನ ಕುಸುಮವನ್ನು ಸಮರ್ಪಿಸತಕ್ಕಂಥವರು ವಿದ್ವಾನ್ ಸ್ರೀರಾಚಾರ್ಯ. ಅವರು ಬಂದಿರ ಪರಂಪರೆಯೇ ವಿದ್ವದ ಪರಂಪರೆ. ವಿದ್ಯಾ ಗೌರಿ ಕ್ಷೇತ್ರ, ವಿದ್ಯಾ ರಾಜಸ್ಥಾನಿ ಕ್ಷೇತ್ರ ಅವರ ಪೌತ್ರರಾಗಿರ್ತಕ್ಕಂಥ ಇವರ ಒಂದು ಜನನವೇ ಒಂದು ಪಾರಂಪರಿಕ ಒಂದು ಐತಿಹಾಸಿಕ ಪಾರಂಪರಿಕ ಒಂದು ಮನೆತನದಲ್ಲಿ ಆಗಿದೆ. ಇನ್ನು ಸಂಗೀತ ಗಾಯನವನ್ನು ಸಹ ಇದಕ್ಕೆ ಅವರಿಗೆ ಹೆಚ್ಚು ಮೆರಗು ಕೊಟ್ಟಿದ್ದಾರೆ. ಇದಲ್ಲದೆ ಅವರು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ಅಂದರೆ ಅದಕ್ಕೂ ಅವರು ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಫ್ಟ್ವೇರ್ ಕಂಪನಿಗಳು ಸುಮ್ಮನೆ ಏನು ಹೋಗಿಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅದಕ್ಕೂ ಅವರು ಪ್ರಗತಿಯನ್ನು ಪಡೆದು ಅದರ ಮಧ್ಯೆ ಈ ಒಂದು ಸಂಗೀತ ಸಾಧನೆಯನ್ನು ಮಾಡಿದಾರಲ್ಲ ಅತ್ಯಂತ ಅನುಭವ. ವಿಶೇಷ ಅವರ ಸಾಧನೆ ಮಾಡಿ ಈ ಥರ ಒಂದು ನಮ್ಮ ಪರಂಪರೆಯ ಒಂದು ಏನು ತಾರತಮ್ಯ ರೀತಿಯ ಅದನ್ನು ಮಧ್ವಾಚಾರ್ಯರು ಹಾಕ್ಕೊಂಡು ಅದನ್ನು ಮಾಡ್ತಾ ಒಂದು ಭಕ್ತಿ ರಸವನ್ನು ತಿಂತಾ ಇದ್ದಾರೆ, ಎಲ್ಲ ಕಡೆ ಅವರು ಪ್ರಸರಿಸ್ತಾ ಇದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯ. ಅವರಿಗೆ ಪರಮಾತ್ಮನು ಐರಾವತಿ ಕೃಷ್ಣನು ಕೊಟ್ಟಿದ್ದಾರೆ. ಸುಧೀರಾಚಾರ್ಯರಿಗೆ ಹೊಸದಾರ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಸುಧೀಂದ್ರ ಅವರು ನಮ್ಮ ಎಂಜಿನಿಯರ್ ಮಾಡಿದ್ದಾರೆ. ಅವರು ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಕಾರಣಾಂತರದಿಂದ ಅವರು ಇವತ್ತು ಇಲ್ಲಿ ನಮ್ಮೊಂದಿಗೆ ಉಪಸ್ಥಿತರಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ದೂರವಾಣಿ ಮೂಲಕ ತಿಳಿಸಿದರು ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ ನಾನು ವೈಯಕ್ತಿಕವಾಗಿ ಬರೋಕ್ಕಾಗಿಲ್ಲ ಅಂತ ಹೇಳಿ ಇಲ್ಲ. ಅದನ್ನು ಅವರ ಪಂದ್ಯಗಳ ಲಕ್ಷ್ಮೀಕಾಂತ್ ಅವರು ಅವರಿಗೆ ಈ ಒಂದು ಮನಸ್ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಲಕ್ಷ್ಮೀಕಾಂತ್ ದಂಪತಿಗಳು ಬಂದಿದೆ. ಲಕ್ಷ್ಮೀಕಾಂತ್ ಪದ್ಮ
ಇನ್ನು ತಬಲಾ ವಾದನದಲ್ಲಿ ಶ್ರೀ ನಿರ್ಮಲ ವೆಂಕಟೇಶ್ ಅವರು ಸಹ ಪ್ರಮುಖವಾಗಿ 24 ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇದು ರಾಮನವಮಿಯ ವಿಶೇಷ. ಅವರ ಒಂದು ಏನು ಆ ಒಂದು ಸಾಯನಕ್ಕೆ ಈ ತಬಲಾ ವಾದನ ಮತ್ತಷ್ಟು ನೆರವು ಹೆಚ್ಚಿಸಿದೆ. ನಾವು ಈ ಗಾಯನ ಕೇಳಿದ್ದಾರೆ ಆ ತಬಲಾ ವಾದದಿಂದ ಮತ್ತಷ್ಟು ಹೇಳಿದ್ರೆ ಎಷ್ಟು ಸಾಹಸವಂತ ಅವರು ಪ್ರಿಯವಾದ ಏನು ಹೇಳಿದ್ರು ಆ ಗಾಯನ ಕೇಳ್ತಾ ಇದ್ರೆ ಎಲ್ಲ ವಾದ್ಯದ ಜೊತೆಗೆ ನಾವು ಅಲ್ಲೇ ಇದ್ದೀವೇನೋ ಆ ಅಂದರೆ ಅಲ್ಲಿ ಹೋಗ್ತಾ ಇದ್ದಾನೆ ಆ ಒಂದು ಇದನ್ನ ಕಂಡ ಮಾಡಿಕೊಂಡಿದ್ದು ಅಂತ ಸೊಸಾಲ್ ನಡೆಸಿರ್ತಕ್ಕಂಥ ವಿದ್ವಾನ್ ವೆಂಕಟೇಶ್ ಅವರಿಗೆ ನಮ್ಮ ಸತ್ಯನಾರಾಯಣ ಬಗ್ಗೆ Yeah.
Hagalu ninnu
ನಿದ್ರೆಯ ಬರದಿಂದ ನೀಯರದರ ಬಾಧೆಗೆ ಭಕ್ತ
Thank you.
Thank you.